ಸರ್ಕಾರ 16 ಐಎಎಸ್ ಅಧಿಕಾರಿಗಳನ್ನು ವರ್ಗಾವಣೆ ಮಾಡಿ ಆದೇಶವನ್ನ ಮಾಡಲಾಗಿತ್ತು ಆದರೂ ಕೂಡ ತಮ್ಮ ಅಧಿಕಾರವನ್ನ ಹಸ್ತಾಂತರ ಮಾಡೋದಕ್ಕೆ ಗೌರವ್ ಗುಪ್ತಾ ಅವರು ಹಿಂದೇಟನ್ನ ಹಾಕಿದ್ದಾರೆ ವರ್ಗಾವಣೆ ಆದರೂ ಕೂಡ ತಮ್ಮ ಅಧಿಕಾರವನ್ನ ಹಸ್ತಾಂತರ ಮಾಡ್ತಾ ಇಲ್ಲ ಹಿಂದೇಟನ್ನ ಹಾಕ್ತಿದ್ದಾರೆ ನೆನ್ನೆ ಬಿಬಿಎಂಪಿ ಮುಖ್ಯ ಆಯುಕ್ತ ಗೌರವ್ ಗುಪ್ತಾ ಅವರ ವರ್ಗಾವಣೆ ಆಗಿತ್ತು ವರ್ಗಾವಣೆ ಮಾಡಿ ಸರ್ಕಾರ ಆದೇಶವನ್ನ ಕೂಡ ಹೊರಡಿಸಿತ್ತು ಆದರೆ ಇನ್ನೂ ಕೂಡ ಅವರು ತಮ್ಮ ಅಧಿಕಾರವನ್ನ ಹಸ್ತಾಂತರ ಮಾಡಿಲ್ಲ ಗೌರವ್ ಗುಪ್ತಾ ಅವರ ಸ್ಥಾನಕ್ಕೆ ತುಷಾರ್ ಗಿರಿನಾಥ್ ಅವರನ್ನ ನೇಮಕ ಮಾಡಿ ಸರ್ಕಾರ ಆದೇಶವನ್ನ ಹೊರಡಿಸಿತ್ತು ಬಿಬಿಎಂಪಿ ಮುಖ್ಯ ಆಯುಕ್ತರಾಗಿ ತುಷಾರ್ ಗಿರಿನಾಥ್ ಅವರನ್ನ ನೇಮಕ ಮಾಡಿ ಆದೇಶವನ್ನ ಹೊರಡಿಸಿತ್ತು ಇವತ್ತು ಅವರ ಅಧಿಕಾರವನ್ನ ತುಷಾರ್ ಗಿರಿನಾಥ್ ಅವರಿಗೆ ಗೌರವ್ ಗುಪ್ತಾ ಅವರು ಹಸ್ತಾಂತರ ಮಾಡಬೇಕಿತ್ತು ಆದರೆ ಇನ್ನೂ ಕೂಡ ಮಾಡಿಲ್ಲ ಹಿಂದೇಟನ್ನ ಹಾಕ್ತಿದ್ದಾರೆ ಅನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ ತುಷಾರ್ ಗಿರಿನಾಥ್ ಅವರು ಕಚೇರಿಗೆ ಬಂದರೂ ಕೂಡ ಗೌರವ್ ಗುಪ್ತಾ ಅವರು ಇನ್ನೂ ಕಚೇರಿಗೆ ಬಂದಿಲ್ಲ ಬಿಬಿಎಂಪಿ ಗೆ ಬಂದು ಅವರು 1 ಗಂಟೆ ಆಗಿದೆ ಇನ್ನೂ ಕಾದುಕೊಳ್ಳುತ್ತಿದ್ದಾರೆ ಆದರೂ ಕೂಡ ಬಂದಿಲ್ಲ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರಘುಪಾಲ್ ರಘುಪಾಲ್ 1 ಗಂಟೆ ಆಯ್ತು ಅವರು ಬಂದು ಕಾಯ್ಕೊಂಡಿದ್ದಾರೆ ಆದರೂ ಕೂಡ ತಮ್ಮ ಅಂದ್ರೆ ಅಧಿಕಾರವನ್ನ ಹಸ್ತಾಂತರ ಮಾಡ್ತಿಲ್ಲ ಏನು ಕಾರಣ ನಾಗೇಂದ್ರ ಬಾಬು ನಿನ್ನೆ ರಾಜ್ಯ ಸರ್ಕಾರ ಬಿಬಿಎಂಪಿ ಮುಖ್ಯ ಆಯುಕ್ತ ಗೌರವ್ ಗುಪ್ತಾ ಅವರನ್ನ ವರ್ಗಾವಣೆ ಮಾಡುತ್ತೆ ವರ್ಗಾವಣೆ ಮಾಡಿ ಅವರನ್ನ ಮೂಲ ಸೌಕರ್ಯಗಳ ಅಭಿವೃದ್ಧಿ ಇಲಾಖೆಗೆ ಅಧೀನ ಕಾರ್ಯದರ್ಶಿಯಾಗಿ ರಾಜ್ಯ ಸರ್ಕಾರ ನೇಮಕ ಮಾಡಿರುವಂತದ್ದು ಮುಖ್ಯ ಆಯುಕ್ತರಾಗಿದ್ದಂತ ಗೌರವ್ ಗುಪ್ತಾ ಅವರ ಸ್ಥಾನಕ್ಕೆ ಕಂದಾಯ ಇಲಾಖೆಯಲ್ಲಿ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡುತ್ತಿದ್ದಂತ ತುಷಾರ್ ಗಿರಿನಾಥ್ ಅವರನ್ನ ನೇಮಕ ಮಾಡಿರುವಂತದ್ದು ಅಂದ್ರೆ ಇವತ್ತು ಆ ಅಧಿಕಾರವನ್ನ ಹಸ್ತಾಂತರ ಮಾಡಬೇಕಾಗಿತ್ತು ಯಾಕಂದ್ರೆ ಎಸ್ಟರ್ಡೇ ರಾಜ್ಯ ಸರ್ಕಾರ ಸುಮಾರು ಐಎಎಸ್ ಅಧಿಕಾರಿಗಳನ್ನ ವರ್ಗಾವಣೆ ಮಾಡಿ ಆದೇಶ ಮಾಡಿತ್ತು ಅದರಲ್ಲಿ ಬಿಬಿಎಂಪಿ ಮುಖ್ಯ ಆಯುಕ್ತರನ್ನ ಕೂಡ ವರ್ಗಾವಣೆ ಮಾಡಿತ್ತು ಅದರಂತೆ ನೋಡೋದಾದ್ರೆ ಇವತ್ತು ಬೆಳಗ್ಗೆ ಬಂದು ಅಧಿಕಾರವನ್ನ ತುಷಾರ್ ಗಿರಿನಾಥ್ ಅವರಿಗೆ ಮುಖ್ಯ ಆಯುಕ್ತರಿಗೆ ಹಸ್ತಾಂತರ ಮಾಡಬೇಕಾಗಿತ್ತು ಯಾಕಂದ್ರೆ ಬಿಬಿಎಂಪಿಯಲ್ಲಿ ಹಿಂದಿನಿಂದಲೂ ಕೂಡ ಒಂದು ಸಂಪ್ರದಾಯ ಇದೆ ಯಾರೇ ಹೊಸ ಆಯುಕ್ತರು ಬರಲಿ ಅಥವಾ ಮೇಯರ್ ಬರಲಿ ಹಳೆ ಮೇಯರ್ ಆದಂತವರು ಬಂದು ಅಧಿಕಾರವನ್ನ ಹಸ್ತಾಂತರ ಮಾಡುವಂತಹ ಪದ್ಧತಿಯಲ್ಲಿ ರೂಢಿಸಿಕೊಂಡು ಬರಲಾಗಿರುವಂತದ್ದು ಅಂದ್ರೆ ಈಗ ಮುಖ್ಯ ಆಯುಕ್ತರು ಬಂದು ಬೆಳ್ಳಿಯ ಒಂದು ದಂಡ ಜೊತೆಗೆ ಕೆಎಂಸಿ ಆಕ್ಟ್ ಒಂದು ಪುಸ್ತಕವನ್ನ ಹೊಸ ಕಮಿಷನರ್ ಕೈಗೆ ಕೊಡುವ ಮುಖಾಂತರವಾಗಿ ಅಧಿಕಾರವನ್ನ ಹಸ್ತಾಂತರ ಮಾಡಬೇಕಾಗುತ್ತೆ ಅದರಂತೆ ಇವತ್ತು ಬೆಳಗ್ಗೆ 9:45ಕ್ಕೆ ಅಧಿಕಾರ ಹಸ್ತಾಂತರ ಮಾಡುವಂತಹ ಕಾರ್ಯಕ್ರಮವನ್ನ ನಿಗದಿ ಮಾಡಲಾಗಿತ್ತು 9:45 ಆದರೂ ಕೂಡ ಬರಲಿಲ್ಲ ಅಂದ್ರೆ ಕಾರಣಾಂತರಗಳಿಂದ ಒಂದು ಸಮಯವನ್ನ ಮುಂದೂಡಲಾಗುತ್ತೆ 11:30ಕ್ಕೆ ಹಾಕಲಾಗುತ್ತೆ 11 ಗಂಟೆ ಸುಮಾರಿಗೆ ಅಂದ್ರೆ ಅಧಿಕಾರ ಸ್ವೀಕಾರ ಮಾಡೋದಕ್ಕೆ ತುಷಾರ್ ಗಿರಿನಾಥ್ ಅವರು ಬಿಬಿಎಂಪಿ ಕೇಂದ್ರ ಕಚೇರಿಗೆ ಬರ್ತಾರೆ ಆದ್ರೂ ಕೂಡ ಗೌರವ್ ಗುಪ್ತಾರು ಇಲ್ಲಿವರೆಗೂ ಕೂಡ ಬಂದಿಲ್ಲ ತುಷಾರ್ ಗಿರಿನಾಥ್ ಬಂದು 1 ಗಂಟೆ ಸಮಯ ಆಗಿದೆ ಅವ್ರು ಕೊಟ್ಟಂತಹ 2ನೇ ಸಮಯ ನಿಗದಿ ಏನಿತ್ತು ಆ ಸಮಯಕ್ಕೆ ಕೂಡ ಬರಲಿಲ್ಲ ಇದೀಗ 12:30ಕ್ಕೆ ಬರುವಂತಹ ಒಂದು ಮಾಹಿತಿ ಕೂಡ ಈಗ ಗೌರವ್ ಗುಪ್ತಾ ಅವರು ಕೊಟ್ಟಿದ್ದಾರೆ ಅನ್ನೋ ಒಂದು ಮಾಹಿತಿ ಸಿಕ್ಕಿರುವಂತದ್ದು ಅಲ್ಲಿವರೆಗೂ ಕೂಡ ಈಗ ತುಷಾರ್ ಗಿರಿನಾಥ್ ಅವರು ಕೇಂದ್ರ ಕಚೇರಿಯಲ್ಲಿ ಬಂದು ಕುಳಿತಿದ್ದಾರೆ ಆದ್ರೆ ಇಲ್ಲಿವರೆಗೂ ಕೂಡ ಮುಖ್ಯ ಆಯುಕ್ತರ ಕಚೇರಿಯನ್ನಾಗ್ಲಿ ಪ್ರವೇಶ ಮಾಡಿಲ್ಲ ತಾನು ಮುಖ್ಯ ಆಯುಕ್ತನಾಗಿದ್ದೇನಂತೆ ಯಾವುದೇ ಒಂದು ಹೂಗುಚ್ಛಗಳನ್ನು ಕೂಡ ಇನ್ನು ಪಡ್ಕೊಳ್ತಾ ಇಲ್ಲ ಸದ್ಯಕ್ಕಂತೂ ಕುಳಿತು ಕಾಯ್ತಿರುವಂತದ್ದು ಮತ್ತೊಂದು ಕಡೆ ನಾವು ನೋಡೋದಾದ್ರೆ ಗೌರವ್ ಗುಪ್ತಾ ಅವರು ಮತ್ತೊಂದು ಕಡೆ ಈಗ ಸಿಎಂ ಮುಖಾಂತರವಾಗಿ ಮುಖ್ಯ ಆಯುಕ್ತರ ಹುದ್ದೆಗೆ ನಿರಂತರವಾಗಿ ಲಾಬಿ ಮಾಡ್ತಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಸಿಕ್ಕಿರುವಂತದ್ದು ಅಂದ್ರೆ ಯಾವುದೇ ಕಾರಣ ಇಲ್ಲದೆ ನನ್ನನ್ನ ವರ್ಗಾವಣೆ ಯಾಕೆ ಮಾಡಿದ್ರಿ ಅಂದ್ರೆ ಕೆಲಸ ಕೂಡ ಸಮರ್ಪಕವಾಗಿ ನಿರ್ವಹಣೆ ಮಾಡ್ಕೊಂಡು ಹೋಗ್ತಾ ಇದ್ರು ಯಾವುದೇ ರೀತಿಯಾದ ಒಂದು ಪ್ರಮುಖ ಆರೋಪಗಳು ಕೂಡ ಗೌರವ್ ಗುಪ್ತಾ ಮೇಲೆ ಕೇಳಿ ಬಂದಿರಲಿಲ್ಲ ಆದ್ರೂ ಕೂಡ ಸರ್ಕಾರ ದಿಢೀರ್ ಅಂತ ಹೇಳ್ಬಿಟ್ಟು ಗೌರವ್ ಗುಪ್ತಾ ಅವರನ್ನ ವರ್ಗಾವಣೆ ಮಾಡೋದಕ್ಕೆ ಸ್ವತಃ ಗೌರವ್ ಗುಪ್ತಾ ಅವರೇ ಶಾಕ್ ಒಳಗಾಗಿದ್ರು ಇದೀಗ ಸಿಎಂ ಬಳಿ ಲಾಬಿ ನಡೆಸ್ತಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಸಿಕ್ಕಿರುವಂತದ್ದು ಸದ್ಯಕ್ಕೆ ಈಗ 3ನೇ ಸಮಯ ನಿಗದಿ ಮಾಡಿದ್ದಾರೆ ಆ ಸಮಯಕ್ಕಾದ್ರೂ ಗೌರವ್ ಗುಪ್ತಾ ಅವರು ಬಂದು ತುಷಾರ್ ಗಿರಿನಾಥ್ ಅವರಿಗೆ ಅಧಿಕಾರವನ್ನ ಹಸ್ತಾಂತರ ಮಾಡ್ತಾರಾ ಕಾದ್ ನೋಡ್ಬೇಕಾಗಿರುವಂತದ್ದು ನಾಗೇಂದ್ರ ಬಾಬು ಥ್ಯಾಂಕ್ ಯು ರಘುಪಾಲ್ ನ್ಯೂಸ್ ಫಸ್ಟ್ ಪ್ರತಿಕ್ಷಣ